ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ. ಸಹ ಪ್ರಾಯೋಜಕರು ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ನೀವು ಮನೆ ಕಟ್ಟುವ ಯೋಜನೆಯಲ್ಲಿದ್ದೀರಾ? ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ ಎಚ್ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ವಿದ್ಯಾನಗರ ಹೊಸದುರ್ಗ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಹೊಸದುರ್ಗ ತಾಲೂಕಿನ ದೇವಪುರ ಕೋಡಿಹಳ್ಳಿ ಸಂಪರ್ಕ ರಸ್ತೆಯು ನೀರಿನಿಂದ ಜಲಾವೃತವಾಗಿದೆ. ಸತತವಾಗಿ ಸುರಿದ ಮಳೆಯಿಂದ ತಾಲೂಕಿನಾದ್ಯಂತ ಹಲವು ಕಡೆ ಇಂತಹ ಪರಿಸ್ಥಿತಿ ಉದ್ಭವವಾಗಿದ್ದು ಜನ ಜಾನುವಾರುಗಳಿಗೆ ತೊಂದರೆ ಉಂಟಾಗಿದೆ. ಸುಮಾರು ನಮಗೆ 73 ವರ್ಷದಿಂದ ಈ ತರದ ಪರಿಸ್ಥಿತಿ ಯಾವಾಗಲೂ ಬಂದಿರಲಿಲ್ಲ. ಈ ಸರಿ ಮಳೆ ಅಭಾವದಿಂದ ಹೆಚ್ಚಿನ ಮಳೆ ಬಂದಿರೋದ್ರಿಂದನ ಸತತವಾಗಿ ಮೂರು ತಿಂಗಳು ಮೇಲಾಗ್ತಾ ಬಂತು ಮತ್ತು ರಾತ್ರಿ ಕೂಡ ವಿಪರೀತವಾದ ಮಳೆ ಸುರಿದತೆ. ಕೋಡಿ ಮೇಲೆ ನೀರು ಹೋಗಿತ್ತು, ಕೋಡಿನೂ ಇಲ್ಲಿಗೋ ಕೋಡಿ ಮೇಲೆ ನೀರು ಎಕ್ಸಸ್ ಆಗಿ ಹೋಗ್ತಾ ಇತ್ತೆ. ದಯವಿಟ್ಟು ನಿಮ್ಮ ಗಮಕ್ಕೆ ಬರಲಿ, ಯಾಕೆ ನಿಮಗೆ ಗೊತ್ತಿರೋಂತ ವಿಚಾರವೇ. ನಮ್ಗೆ ಹೆಚ್ಚಿನದಾಗ ಭಾಳ ಪ್ರೀತಿ ವಿಶ್ವಾಸ ಏನಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಭಾಳ ದೊಡ್ಡದು. ನೀರು ಹೋಗುತ್ತೆ, ಜನ ಬೀಳ್ತಾರೆ, ಸಾಯ್ತಾರೆ, ಮಕ್ಳು ವಿದ್ಯಾಭ್ಯಾಸ ಸತ್ತು ಎಕ್ಸಾಮ್ ಟೈಮ್ ಸರ್. ಈಗ ದಯವಿಟ್ಟು ಮನೆ ಮಾಡ್ಕೊಡ್ತೀವಿ ಶೀಕ್ರಪ್ಪರೇ, ದಯವಿಟ್ಟು ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ಕೊಳ್ಳಿ ಅಂತ ಮನೇಲಿ ಕೇಳ್ಕೊತೀವಿ. ಸುತ್ತಹಳ್ಳಿ ಜನೆಲ್ಲ ಬಂದು ಹೋಗ್ತಿರೋದಿಲ್ಲ ಸೇನೆ ಈ ದೇಪುರದಿಂದ, ಯಾಕಂದ್ರೆ ಆಲ್ರೆಡಿ ಪುಣ್ಯಕ್ಷೇತ್ರ ಇದೆ, ಅದು ಬಹುತೇಕ ಪುಣ್ಯಾರ್ಚನ ಕೋಟಿ ಕೋಟಿ ಜನ ಬರ್ತಿರ್ತಾರೆ. ಈ ವ್ಯವಸ್ಥೆಯನ್ನು ದಯವಿಟ್ಟು ನೀವು ಮಾಡಿಕೊಡ್ತಂತ ತಮ್ಮಲ್ಲಿ ಮನವನ್ನು ಕಳಕಳಿಯಿಂದ ಬೇಡ್ಕೊಡ್ತೇನೆ. ಐತಿಹಾಸಿಕ ಶ್ರೀ ಹಾಲುರಾಮೇಶ್ವರ ಪುಣ್ಯಕ್ಷೇತ್ರದ ಬಳಿ ಬರುವ ದೇವಪುರ ಕೋಡಿಹಳ್ಳಿ ಸಂಪರ್ಕ ರಸ್ತೆಯು ನೀರಿನಿಂದ ಜಲಾವೃತವಾಗಿದ್ದು ಸಾರ್ವಜನಿಕರಿಗೆ ಅನಾನುಕೂಲವಾಗಿದೆ. ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗಂತೂ ಪರೀಕ್ಷಾ ಸಮಯದ ಈ ಸಂದರ್ಭದಲ್ಲಿ ರಸ್ತೆ ದಾಟಲಾಗದೆ ಪರದಾಡುವಂತಾಗಿದೆ. ನನ್ನ ಹೆಸರು ಸಾಮ್ರಾಟ್, ದೇವಪುರ ಸರ್ಕಾರಿ ಪದವಿಪೂರ್ವ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನಗೆ ದಿನ ಕಾಲೇಜಿಗೆ ಹೋಗೋದಕ್ಕೆ ಬರೋದಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಮಾನ್ಯ ಶಾಸಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೆ ಎಕ್ಸಾಮ್ ಇದ್ದಾವೆ, ನಮಗಾದಂಥ ನಮ್ಮ ಸ್ನೇಹಿತರು ನಾವೆಲ್ಲ ಬರೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ, ನಮಗೆ ಪ್ರಿಪೇರ್ ಇದೆ, ಬರೆಯೋದಕ್ಕೆ ಬರೋಕ್ಕಾಗ್ತಿಲ್ಲ. 2 ದಿನದಿಂದ ನಾವು ಎಕ್ಸಾಮು ಬರೆದಿಲ್ಲ, ಕಾಲೇಜಿಗೂ ಬಂದಿಲ್ಲ, ಬರೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಮಾನ್ಯ ಶಾಸಕರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದು ಏನಂದರೆ, ಬೇಗ ನಾಳೆ ಆದಷ್ಟು ಬೇಗ ಬಂದು ಇದನ್ನು ವೀಕ್ಷಣೆ ಮಾಡಿ ನಮಗೆ ಸ್ಥಳ ಪರಿಶೀಲನೆ ಮಾಡಿ ನಮಗೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ಈ ಸ್ಥಳದಲ್ಲಿ ಮೇಲ್ಸೇತುವೆ ನಿರ್ಮಿಸಿಕೊಡಬೇಕೆಂದು ಸಾರ್ವಜನಿಕರು ಈಗಾಗಲೇ ಶಾಸಕರಿಗೆ ಮನವಿ ಮಾಡಿದ್ದು, ಈ ಕುರಿತು ಶೀಘ್ರವೇ ಸಾರ್ವಜನಿಕರ ಮನವಿಗೆ ಸ್ಪಂದಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಹೊಸದುರ್ಗ ತಾಲೂಕು ಘಟಕದ ಅಧ್ಯಕ್ಷರಾದ ಜಿ ಲೋಕೇಶ್ ನೇತೃತ್ವದಲ್ಲಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಭಾಗದ ರೈತಾಪಿ ಜನಗಳಿಗೆ ತೋಟಗಳಿಗೆ ಹೋಗೋದಾಗಲಿ, ಮತ್ತೆ ಇನ್ನೊಂದು ವ್ಯವಸಾಯ ವಿಚಾರ ಆಗಿರ್ಬೋದು, ಮತ್ತೆ ಇನ್ನೊಂದು ಅಡಿಕೆ ಇಲ್ಲಿ ಭಾಳ ಹೆಚ್ಚಿನದಾಗಿ ಬೆಳೀತಾರೆ. ತೋಟದಿಂದ ಅಡಿಕೆಯನ್ನು ತರೋದು ಭಾಳ ತುಂಬ ಕಷ್ಟ ಆಗಿದೆ. ಆ ಕಾರಣದಿಂದ ನಾವು ಇಲ್ಲಿ ಆದಷ್ಟು ಬೇಗ ನಮ್ಮ ಶಾಸಕರು ದಯವಿಟ್ಟು ಬಂದು ಇಲ್ಲಿ ಈ ಸ್ಥಳ ವೀಕ್ಷಣೆ ಮಾಡಿ ಇದರ ಬಗ್ಗೆ ಭಾಳ ಗಮನ ಹರಿಸ್ಬೇಕು ಅಂತೇಳಿ, ಈ ಸುತ್ತಮುತ್ತಲಿನ ಈ ಪಂಚಾಯತಿ ವ್ಯಾಪ್ತಿ ಬರುವ 4 ಹಳ್ಳಿಗೆ ಸಂಪರ್ಕ ಸೇತುವೆ ಇದು. ಆ ಕಾರಣದಿಂದ ನಾವು ಈಗ ದೇವಪುರ ಬಚ್ಚನಹಳ್ಳಿ ಉಳ್ಕಡ್ಡೆ ಅವರೆಲ್ಲ ಏನು ಮಾಡಬೇಕು ಅಂದರೆ, ನಾವು ಕಂಠಾಪುರ ಮೇಲೆ ಬರಬೇಕು. ವಸ್ತುರಕ್ಕೂ ಕಂಡಾಪುರಕ್ಕೂ ನಮಗೆ 5-6 ಕಿಲೋಮೀಟ್ರ್ ಜಾಸ್ತಿ ಆಗ್ತಾ ಇದೆ. ಆ ಕಾರಣದಿಂದ ಈ ಭಾಗದಿಂದ ಬರೋದಾದರೆ, ನಮ್ಮ ದೇವಪುರದಿಂದ ಬರೋದಾದರೆ 5-6 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ಇವತ್ತಿನ ಬೆಲೆ ಗಮನಕ್ಕೇರಿದೆ, ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು, ರೈತರಿಗೆ ಭಾಳ ತೊಂದರೆ ಆಗ್ತದೆ. ಆ ಕಾರಣದಿಂದ ಮಾನ್ಯ ಶಾಸಕರಲ್ಲಿ ಒಂದು ನನ್ನ ಕಳಕಳಿಯ ಮನವಿ ಏನಂದರೆ, ಆದಷ್ಟು ಬೇಗ ಈ ಸ್ಥಳ ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತ ಕ್ರಮವನ್ನು ಆದಷ್ಟು ಬೇಗ ಜಾರಿಗೊಳಿಸ್ಬೇಕು ಅಂತೇಳಿ, ಕೈಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಿದ್ದೀನಿ. ಈ ಭಾಗದ ದೇವಪುರ ಪಂಚಾಯತಿ ಭಾಗದ ಪುಣ್ಯಕ್ಷೇತ್ರ ಆದಂಥ ಶ್ರೀ ಆಲರಾಮೇಶ್ವರ ಕ್ಷೇತ್ರಕ್ಕೆ ಬೆಂಗಳೂರಿಂದ ಬರುವಂಥ ವೆಹಿಕಲ್ಗಳು ಈ ದೇವಪುರ ಭಾಗದಿಂದ ಕೊಡಿಯಲ್ಲಿ ಮತ್ತು ದೇವಪುರ ಮಾರ್ಗದಲ್ಲಿ ಜಾಸ್ತಿ ನಮಗೆ ಏನು ಲೊಕೇಶನ್ ಅಂತ ಇರ್ತಾರಲ್ಲ, ಆ ಲೊಕೇಶನಲ್ಲಿ ಇರೋದು ಈ ಭಾಗದ್ದು ಇದೇ ರೋಡ್ ಸಂಪರ್ಕ ಇರೋದು. ಆ ಕಾರಣದಿಂದ ಇಲ್ಲಿಗೂ ಪುಣ್ಯಕ್ಷೇತ್ರಕ್ಕೆ ಬರೋ ನಮ್ಮ ಇವರಿಗೆ ಭಕ್ತಾದಿಗಳಿಗೂ ಭಾಳ ತೊಂದರೆ ಆಗ್ತಿದೆ. ಆ ಕಾರಣದಿಂದ ಮಾನ್ಯ ಶಾಸಕರು ನಾಳೆನೇ ಬಂದು ಖುದ್ದಾಗಿ ಪರಿಶೀಲನೆ ಮಾಡಿ ಅದನ್ನು
ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.